नमस्कार वीक्षकरे 11 व्हीलर्स टीवी स्वागत नहीं नम चानल सब्सक्रैब आगे कूडले सब्सक्रैब आगे बेल बटन प्रेस वीक्षकरे ना संचिकेयल्लि मन अधिपति यहा मन ऐन लाभ अगर नावत स्वल्प डीटेल नोड़ता होगा सो अदिंत मुंचे सो इग्ल कमेंट्स क्वेश्चन केल्तीरा सो ऐन मन अधिपति यार आमेल मुंकी अंत सो इन मन अधिपति अरे सो लग्न मन यो अब सो आ मन ओनर अधिपति याद आ ग्रह सो आ ग्रह एल्लिदे याव प्लेसमेंटल अन्नोद्र मेले सीरीस बर्ता सो इदेल्लवू कूड अदे ओंदु कॉन्सेप्ट मेले वर्क आगता होगुत्ते सो दयविट्टु नीवु मुंचेयिंद मोदलने मनेयिंद एल्लवन्नू नोडकोंबंद्रे निमगे क्लियर आगि अर्थ आगुत्ते अंत हेळोदक्के इष्ट पड्तीनि सो ईग नेरवागि विषयक्के बरोदाद्रे सो इल्लि 9ने मने अधिपति ಒಂದನೇ ಮನೆಯಲ್ಲಿದ್ರೆ ಸೋ ಇವರು ಅದೃಷ್ಟನ ಕೈಯಲ್ಲಿ ಇಟ್ಕೊಂಡು ಅಂದ್ರೆ ಒಂದತರ ಅದೃಷ್ಟ ಯಾವಾಗಲೂ ಇವರ ಕೈಯಲ್ಲಿ ಇರುತ್ತೆ ಸೋ ಅವರಿಗೆ ಬೇಕಾದ ಟೈಮ್ ಅಲ್ಲಿ ಅದೃಷ್ಟನ ಅಪ್ಲೈ ಮಾಡ್ಕೋಬಹುದು ಬೇಡ ಇರೋ ಟೈಮ್ ಅಲ್ಲಿ ಸುಮ್ಮನೆ ಇಟ್ಕೋಬಹುದು ಆ ತರ ಒಂದು ಕಾಂಬಿನೇಷನ್ಸ್ ವರ್ಕ್ ಆಗುತ್ತೆ ಸೋ ಹಾಗಾದ್ರೆ ಅದೃಷ್ಟ ಯಾವ ತರ ಅಪ್ಲೈ ಮಾಡ್ಕೋಬೇಕು ಸೋ ಏನಿಲ್ಲ ಅವರ ಮನಸಿಟ್ಟು ಅವರು ಯಾವುದೇ ಕೆಲಸ ಮಾಡಲಿ 100% ಸಕ್ಸೆಸ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ सो इन ಒಂಬತ್ತನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿದ್ರೆ ಇಲ್ಲಿ ಒಂದು ಸಂಪತ್ತು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೊರತೆ ಆಗಲ್ಲ ಸೊ ಇಲ್ಲಿ ಹೌದು ಯಾರನ್ನ ಕೇಳಿದ್ರು ಹಣಕಾಸು ನನಗೆ ತುಂಬಾ ಕೊರತೆ ಇದೆ ಅಂತಾನೆ ಹೇಳೋದು ಇಲ್ಲಿ ಕೊರತೆ ಆಗಲ್ಲ ಅಂದ್ರೆ ಸೊ ಅವರ ಒಂದು ಆಹಾರಕ್ಕೆ ಬಟ್ಟೆಗೆ ಅವರ ಒಂದು ವಾಸಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಕೊರತೆ ಆಗಲ್ಲ ಅಷ್ಟಕ್ಕೆ ಮಿನಿಮಮ್ ಅಷ್ಟಾದರೂ ಇದ್ದೇ ಇರುತ್ತೆ ಅಂತ ಸೊ ಮಿನಿಮಮ್ ಅಷ್ಟಾದರೂ ಇದ್ದೇ ಇರುತ್ತೆ ಸೊ ಇನ್ನ 9ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ರೆ ಸೊ ಇದು ಯಶಸ್ವಿ ಪ್ರಯತ್ನಗಳ ಮನೆ ಅಂತ ಹೇಳಬಹುದು ಸೊ ಅವರು ಏನಾದರೂ ಒಂದು ಪ್ರಯತ್ನ ಪಟ್ರೆ ಅದು ಖಂಡಿತ ಯಶಸ್ಸು ಆಗುತ್ತೆ ಅವರು ಪ್ರಯತ್ನ ಪಡೋದಕ್ಕೋಸ್ಕರ ಅವರು ವೇಟ್ ಮಾಡ್ ಕಾಲ ಟೈಮ್ ವೇಟ್ ಮಾಡಬೇಕಷ್ಟೇ ಸೊ ಅವರು ಒಂದು ಟೈಮ್ ಪ್ರಯತ್ನ ಪಡೋದಕ್ಕೆ ಸ್ಟಾರ್ಟ್ ಆಯ್ತಾ ಖಂಡಿತ ಅದು ಯಶಸ್ಸು ಆಗೇ ಆಗುತ್ತೆ ಸೊ ಇನ್ನ 9ನೇ ಮನೆ ಅಧಿಪತಿ ಒಂದು 4ನೇ ಮನೆಯಲ್ಲಿದ್ರೆ ಇವರಿಗೆ ಪಿತೃಾರ್ಜಿತ ಆಸ್ತಿಗಳು ಯಾವುದೇ ತರ ಲಿಟಿಗೇಷನ್ ಅಲ್ಲಿ ಸಿಗಾಕೊಂಡಿರಲಿ ಸೋ ಫಾರ್ ಎಕ್ಸಾಂಪಲ್ ಅವರ ತಾತನಿಗೆ ಬಂದಿರಲ್ಲ ಅವರ ಅಪ್ಪಗೆ ಬಂದಿರಲ್ಲ ಒಂದು ಪಿತೃಾರ್ಜಿತ ಆಸ್ತಿ ಅಂದ್ರೆ ಅವರ ಮುತ್ತಾತನ ಆಸ್ತಿ ಸೋ ಇವರು ಹುಟ್ಟುತ್ತಾರೆ ಇವರಿಗೆ ಒಂದು ಒಂದು ಸರ್ಟನ್ ಏಜ್ ಆಗುತ್ತೆ ಕರೆಕ್ಟ್ ಆಗಿ ಇವರಿಗೆ ಹೆಸರಿಗೆ ಟ್ರಾನ್ಸ್‌ಫರ್ ಆಗುತ್ತೆ ಸೋ ಈ ತರ ಎಂತ ಕಷ್ಟದ ಸನ್ನಿವೇಶದಲ್ಲಿದ್ದರೂ ಕೂಡ ಇವರಿಗೆ ಪಿತೃಾರ್ಜಿತ ಆಸ್ತಿಗಳು ಯಾವತ್ತೂ ಕೈ ಬಿಡಲ್ಲ ಸೋ ಇನ್ನ 9ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ರೆ ಇವರಿಗೆ ಎಲ್ಲಾ ಕಡೆಯಿಂದ ಅದೃಷ್ಟ ಅಂತಾನೆ ಅನ್ಬಹುದು ಸೋ ಇಲ್ಲಿ ಯಾವ ತರ ಅದೃಷ್ಟ ಅಂದ್ರೆ ಸೋ ಇಲ್ಲಿ ಹಣಕಾಸಿನ ಕೊರತೆ ಇರೋದಿಲ್ಲ ಸೋ ಅದಲ್ಲದೆ ಬುದ್ಧಿವಂತಿಕೆಯ ಕೊರತೆ ಇರೋದಿಲ್ಲ ಸೋ ಇನ್ನ ಮೇನ್ ಆಗಿ ಇವೆರಡು ಇತ್ತು ಅಂದ್ರೆ ಅವರ ಜೀವನದಲ್ಲಿ ಏನು ಬೇಕಾದರೂ ಗಳಿಸಬಹುದು ಹಣಕಾಸು ಬುದ್ಧಿವಂತಿಕೆ ಮತ್ತೆ ಟೈಮ್ ಈ ಮೂರು ಇತ್ತು ಅಂದ್ರೆ ಮುಗಿತು ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತಾನೆ ಅಂತ್ಕೋಬಹುದು ಸೋ ಇನ್ನ 9ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ರೆ ಸೋ ಇದು ಅವರಿಗೆ ಒಂದು ಉದ್ಯೋಗದಲ್ಲಿ ಒಂದು ಅದೃಷ್ಟ ಅಂತ ಅನ್ಬಹುದು ಸೋ ಅವರಿಗೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು ಇನ್ನೇನೋ ಆಯಿತು ಸೋ ಅವರಿಗೆ ಗೊತ್ತೇ ಇರಲ್ಲ ಅವರಿಗೆ ಅಷ್ಟು ಚೆನ್ನಾಗಿ ಅವರು ಉದ್ಯೋಗದಲ್ಲಿ ಹೋಗ್ತಾ ಇರ್ತಾರೆ ಇನ್ನ ಕೆಲವರು ಇರ್ತಾರೆ ಅಂದ್ರೆ ತುಂಬಾ ಕೆಲಸ ಹುಡುಕಿದ್ರು ಸಿಗಲ್ಲ ಸೋ ಎಷ್ಟು ವರ್ಷ ಕೆಲಸ ಮಾಡಿದ್ರೂ ಅವರಿಗೆ ಇನ್ಕ್ರಿಮೆಂಟ್ ಇರಲ್ಲ ಆ ತರ ಆಗೋದೇ ಇಲ್ಲ ಸೋ 9ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ರೆ ಅವರಿಗೆ ಉದ್ಯೋಗದಲ್ಲಿ ಅದೃಷ್ಟ ಅಂತಾನೆ ಹೇಳಬಹುದು ಸೋ ಇನ್ನ 9ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ರೆ ಸೋ ಇದು ಅವರ ರಿಲೇಶನ್ಶಿಪ್ಸ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಯಾವತ್ತು ಒಂದು ಸ್ಟೆಬಿಲಿಟಿ ಇರುತ್ತೆ ಸೋ ಇಲ್ಲಿ ಸ್ಟೆಬಿಲಿಟಿ ಅಂದ್ರೆ ಅವರು ಜಗಳ ಆಡಲ್ಲ ಅಂತ ಅಲ್ಲ ಸೋ ಜಗಳ ಆಡಿದ್ರೂ ಎಲ್ಲ ಕಾಂಪ್ರಮೈಸ್ ಆಗುತ್ತೆ ಯಾವುದೇ ತರ ಕಟ್ ಆಗೋದಿಲ್ಲ ಸೋ ಇದು ರಿಲೇಶನ್ಶಿಪ್ಸ್ ಮತ್ತೆ ಮ್ಯಾರೇಜ್ ಗೆ 9ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ರೆ ಗುಡ್ ಅಂತ ಹೇಳಬಹುದು ಸೋ ಇನ್ನ 9ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ರೆ ಇದು ಸ್ವಲ್ಪ ಕಾನ್ಸ್ಟೆಂಟ್ ನಿಗೂಢವಾದ ಅದೃಷ್ಟ ಅಂತ ಹೇಳಬಹುದು ಸೋ ಇಲ್ಲಿ ನಿಗೂಢತೆಯಿಂದ ಅದೃಷ್ಟ ಅಂದ್ರೆ ಅವರಿಗೆ ಯಾವ ಟೈಮ್ ಅಲ್ಲಿ ಇಡಿ ಲೈಫ್ ಲಾಂಗ್ ಯಾವದೇ ಟೈಮ್ ಅಲ್ಲಿ ಅವರಿಗೆ ಅದೃಷ್ಟ ಬರಬಹುದು ಸೋ ಅದಕ್ಕೋಸ್ಕರ ಅವರು ವೇಟ್ ಮಾಡಬೇಕು ಇದೊಂದು ಬ್ಯಾಕ್ ಪಾಯಿಂಟ್ ಅಂದ್ರೆ ಇದೊಂದರ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಸೋ ಅವರು ಲೈಫ್ ಲಾಂಗ್ ವೇಟ್ ಮಾಡಬೇಕು ಅದೇ ಮೈನಸ್ ಪಾಯಿಂಟ್ ಅಷ್ಟೇ ಅದನ್ನ ಬಿಟ್ರೆ ಅವರಿಗೆ ಅದೃಷ್ಟ ಬಂದೇ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕು ಸೊ ಇನ್ನ 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ರೆ ಇವರು ಸಿಕ್ಕಾಬಟ್ಟೆ ತಿರುಗಾಡೋದಕ್ಕೆ ಹೋಗ್ತಾರೆ ಅಂದ್ರೆ ತಿರುಗಾಡುವಂತಹ ಒಂದು ಸಿಕ್ಕಾಬಟ್ಟೆ ತಿರುಗಾಡೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಅವರಿಗೆ ಒಂಥರ ಬ್ಲೆಸ್ಡ್ ಪರ್ಸನ್ ಸೊ ತಿರುಗಾಡೋದಕ್ಕೆ ಹೋಗ್ತಾರೆ ಅಂದರೆ ಅಫ್ಕೋರ್ಸ್ ಅವರೇ ಎಲ್ಲ ದೇವಸ್ಥಾನ ಆ ಥರದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅವ್ರಿಗೆ ತಿರುಗಾಡೋದು ಅಂದರೆ ತುಂಬ ಇಷ್ಟ ಇರುತ್ತೆ ಸೊ ಅವ್ರಿಗೆ ವೃತ್ತಿನೇ ಆ ಥರ ಸಿಗ್ಬೋದು ಅಥವಾ ಒಂದು ಅವ್ರಿಗೆ ತಿರುಗಾಡೋದಕ್ಕೆ ಇಷ್ಟ ಇರ್ಬೋದು ಒಟ್ಟಿನಲ್ಲಿ ಇವ್ರು ಯಾವಾಗಲೂ ಸುತ್ತಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಸೊ ಇನ್ನು 9ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಸೊ ಇಲ್ಲೂ ಕೂಡ ಅವ್ರಿಗೆ ಒಂದು ಸಮಾಜದಲ್ಲಿ ಉನ್ನತವಾದ ಹೆಸರು ಅಂದರೆ ಒಂದು ರೋಲ್ ಮಾಡಲ್ ಅಂತೀವಲ್ಲ ಸೊ ಆ ಥರ ಅವರ ಒಂದು ಲೋಕಲ್ ಸಮಾಜ ಲೋಕಲ್ ಕಮ್ಯುನಿಟಿ ಇರುತ್ತೆ ಸೊ ಅಟ್ಲೀಸ್ಟ್ ಒಂದು 4-5 ಜನ ಸೊ ನೀನು ಅವ್ರ ಥರ ಆಗಬೇಕು ಅಂತ ಅವ್ರ ರೋಲ್ ಮಾಡಲ್ ಥರ ತೋರಿಸ್ತಾರೆ ಸೊ ಆ ಥರ ಒಂದು ಹೆಸರು ಗಳಿಸುವಂತಹ ಚಾನ್ಸಸ್ ಇರುತ್ತೆ 9ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಸೊ ಇನ್ನು 9ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ
ಎಕ್ಸ್ಟ್ರಾಡಿನರಿ ಅವರು ಯಾವುದೇ ಥರ ಪ್ರಯತ್ನ ಪಟ್ಟರು ಪಡೆದೇ ಇದ್ರೂ ಅದೃಷ್ಟ ಅನ್ನೋದು ಇವರಿಂದ ಬಿದ್ದಿರುತ್ತೆ ಸೋ ಆ ಥರ ಒಂದು ಕಾಂಬಿನೇಷನ್ಸಲ್ಲಿ 9ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಇದ್ದರೆ ವರ್ಕ್ ಆಗೇ ಆಗುತ್ತೆ सो आदरे इल्ली 12ನೇ ಮನೆಗೆ ಅಥವಾ 10ನೇ ಮನೆಗೆ ಡಿಗ್ರಿ ವೈಸ್ ಶಿಫ್ಟ್ ಆಗಿದ್ರೆ ಈ ಕಾಂಬಿನೇಷನ್ಸ್ ವರ್ಕ್ ಆಗಲ್ಲ ಇದನ್ನ ತುಂಬಾ ಜನ ಜಾತಕ ಸುಮ್ಮನೆ ಕುಂಡಲಿ ನೋಡಿ ಕನ್ಫ್ಯೂಸ್ ಆಗಿ ನನಗೆ ಈ ತರ ಇದೆ ನನಗೆ ಯಾಕೆ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಾ ಇದೀನಿ ಸೋ ಇನ್ನ 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇದ್ದರೆ ಇವರಿಗೆ ಒಂದು ಜೀವನ ಜೀವಿತಾವಧಿಯಲ್ಲಿ ಜ್ಞಾನೋದಯ ಆಗುತ್ತೆ ಸೋ ಅವರಿಗೆ ಒಂದು ಯಾವುದೇ ಒಂದು ಧಾರ್ಮಿಕವಾದ ಜ್ಞಾನೋದಯ ಆಗೇ ಆಗುತ್ತೆ ಸೋ ಅವರಿಗೆ ಜೀವನದ ಉದ್ದೇಶ ಗೊತ್ತಾಗುತ್ತೆ ಸೋ ಅದನ್ನ ಅವರು ತುಂಬ ಜನ ಸಾಧು ಸಂತರಿಗೆ ಯೂಶುವಲಿ ಈ ಕಾಂಬಿನೇಷನ್ಸ್ ಇರುತ್ತೆ 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರುತ್ತೆ ಸೋ ಅವರಿಗೆ ಜ್ಞಾನೋದಯ ಆಗೇ ಆಗುತ್ತೆ ಸೋ ಅವರ ಮಾತನ್ನ ತುಂಬ ಜನ ಕೇಳುವಂತಹ ಸನ್ನಿವೇಶಗಳು ಸೃಷ್ಟಿ ಆಗುತ್ತೆ सो इदिष्टु इवत्तिन विशेष नानु मुंदिन संचिकेयल्लि मत्तोंदु विषय जोते बर्तीनि अल्लिवरेगू नीवु नम्म चानल्गे सब्स्क्रैब् आगिल्ल अंद्रे ई कूडले सब्स्क्रैब् आगि हागू बेल् बटन्न प्रेस् माडि नमस्कार धन्यवाद